ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ಎಂದಿನಂತೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಂದು ರಥಸಪ್ತಮಿ. ತಮ್ಮೆಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದಲ್ಲಿ ರಥಸಪ್ತಮಿ ಒಂದಿಷ್ಟು ಮಾಹಿತಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾರು ಇದ್ದಲ್ಲಿ ನೀವು ನಮಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2354259999 ಹಾಗೂ 2354269999ಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲಿದ್ದಾರೆ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಯಾದಂಥ ಪ್ರೊಫೆಸರ್ KL ಶ್ಯಾಮಲ, ಆಧ್ಯಾತ್ಮಿಕ ಚಿಂತಕರು. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್ ನಮಸ್ಕಾರ. ಇಂದು ಮಾಘ ಮಾಸದಲ್ಲಿ ಬರ್ತಕ್ಕಂಥ ರಥಸಪ್ತಮಿ, ಇದರ ವಿಶೇಷತೆಗಳೇನು ಮೇಡಮ್? ನಮ್ಮ ಭಾರತೀಯ ಹಬ್ಬಗಳೆಲ್ಲವೂ ಕೂಡ ಪ್ರಕೃತಿಯ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಪ್ರಕೃತಿಯಲ್ಲಾಗುವಂಥ ಸಣ್ಣ ಸಣ್ಣ ವಿದ್ಯಮಾನಗಳನ್ನು ನಮ್ಮ ಹಿರಿಯರು ಹಬ್ಬವಾಗಿ ಸಂಭ್ರಮಿಸಿದ್ದಾರೆ. ಈ ಸಂಕ್ರಾಂತಿ, ಯುಗಾದಿ ಮತ್ತು ರಥಸಪ್ತಮಿ ಇವೆಲ್ಲವೂ ಕೂಡ ಪ್ರಕೃತಿಯ ಜೊತೆಗೆ ಸಂಬಂಧ ಪಡೆದಿರುವಂಥ ಹಬ್ಬ. ಜಗಚ್ಚಕ್ಷುವಾದಂಥ ಸೂರ್ಯನ ಆರಾಧನೆ ರಥಸಪ್ತಮಿಯ ವಿಶೇಷ ಅಂತ ಹೇಳಬಹುದು. ಸೂರ್ಯನನ್ನ ಸೂರ್ಯನಾರಾಯಣ ಅಂತ ಕೂಡ ಕರಿತೀವಿ. ಆದಿದೇವ ಅಂತ ಕರೀತಾರೆ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಅಂತ ಸೂರ್ಯಾಷ್ಟಕದಲ್ಲಿ ಹೇಳಿದ್ದಾರೆ. ಜಗತ್ತನ್ನ ನೋಡೋದಿಕ್ಕೆ ನಮ್ಗೆ ಶಕ್ತಿಯನ್ನು ಕೊಟ್ಟಿರೋನೇ ಸೂರ್ಯ. ಸೂರ್ಯ ಇಲ್ಲದೆ ಈ ಜಗತ್ತೇ ಇಲ್ಲ, ಸೃಷ್ಟಿ ಇಲ್ಲ, ಜೀವಿಗಳು ಇರೋದಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸೂರ್ಯನನ್ನ ಆರಾಧನೆ ಮಾಡೋದು ರಥಸಪ್ತಮಿಯ ವಿಶೇಷ. ಅದರಲ್ಲೂ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಸಪ್ತಮಿಯಂದು ಸೂರ್ಯ ಆರಾಧನೆಯನ್ನ ಮಾಡ್ತೀವಿ. ಸೂರ್ಯ ನವಗ್ರಹಗಳಲ್ಲಿ ಬಹಳ ಮುಖ್ಯನಾದವನು ಅಂತ ಕೂಡ ನಾವು ಭಾವಿಸಿದೀವಿ. ಹಾಗಾಗಿ ಸೂರ್ಯ ಆರಾಧನೆಯೇ ಇವತ್ತಿನ ಒಂದು ವಿಶೇಷ ಅಂತ ಹೇಳಬಹುದು. ಜೊತೆಗೆ ಸೂರ್ಯನ ಆರಾಧನೆಯ ಜೊತೆಗೆ ಇವತ್ತು ಅಭ್ಯಂಜನ ಸ್ನಾನ ಮಾಡ್ತೀವಲ್ಲ, ಅದು ಕೂಡ ಬಹಳ ವಿಶೇಷವಾದ್ದು. ನಮ್ಮಲ್ಲಿ ಯುಗಾದಿನಲ್ಲೂ ಕೂಡ ಸ್ನಾನಕ್ಕೆ ಸಂಬಂಧಪಟ್ಟಂತ ವಿಶೇಷ ಇದೆ, ದೀಪಾವಳಿ ಕೂಡ ಇದೆ. ಆದ್ರೆ ಈ ರಥಸಪ್ತಮಿಯ ಸ್ನಾನ ಇನ್ನೂ ವಿಶೇಷವಾದ್ದು. ಅಲ್ಲಿ ತೈಲಾಭ್ಯಂಜನ ಮುಖ್ಯ, ಆದ್ರೆ ಇಲ್ಲಿ ಎಕ್ಕದ ಎಲೆಗಳನ್ನ ಉಪಯೋಗಿಸಿ ಸ್ನಾನವನ್ನ ಮಾಡ್ತೀವಿ. ಹಾಗೇನೆ ಸೂರ್ಯನನ್ನ ಹಲವು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಸೂರ್ಯಾಷ್ಟಕ, ಹಾಗೆ ಸೂರ್ಯ ಶತಸಹಸ್ರನಾಮ, ಸೂರ್ಯಾಷ್ಟೋತ್ರ ಇವುಗಳನ್ನೆಲ್ಲ ಪಠಣೆ ಮಾಡ್ತಾರೆ. ಇದು ಒಂದು ವಿಶೇಷ ಅಂತ ಹೇಳ್ಬೋದು. ಇವುಗಳ ಜೊತೆಗೆ ಇವತ್ತು ಸೂರ್ಯನ ಜಯಂತಿ ಕೂಡ, ಸೂರ್ಯ ಹುಟ್ಟಿದ ದಿನ ಅಂತ ಕೂಡ, ಸೂರ್ಯನ ಜಯಂತಿ, ಸೂರ್ಯ ಹುಟ್ಟಿದ ದಿನ ಅಂತ ಕೂಡ ಕರಿತೀವಿ. ಹಾಗೆ ರಥಸಪ್ತಮಿಗೆ ಅಚಲ ಸಪ್ತಮಿ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಈ ದೇವದಂಪತಿಗಳಾದಂತ ಈ ಕಶ್ಯಪ ಮತ್ತೆ ಅದಿತಿಯರ ಪುತ್ರನಾಗಿ ಸೂರ್ಯ ದೇವ ಆವಿರ್ಭವಿಸಿದ ದಿನ, ಜಗತ್ತನ್ನ ಬೆಳಗೋದಿಕ್ಕೆ ಪ್ರಾರಂಭಿಸಿದ ದಿನ ಇವತ್ತು ಅಂತ ಕರೀತಾರೆ. ಹಾಗಾಗಿ ಇದು ಸೂರ್ಯ ಜಯಂತಿ ಅಂತ ಕೂಡ ಕರೀತಾರೆ. ಈಗ ತಾವು ಹೇಳಿದ್ರೆ ಈ ಒಂದು ಸ್ನಾನದಲ್ಲಿ ಒಂದು ವಿಶಿಷ್ಟತೆ ಇದೆ, ಎಕ್ಕದ ಎಲೆಗಳನ್ನ ನಾವು ಇಟ್ಕೊಂಡು ಸ್ನಾನ ಮಾಡ್ತೀವಿ ಅಂತ ಹೇಳಿ, ಅದು ಅದರಲ್ಲೂ ಅದು ಬಿಳಿಯ ಎಕ್ಕದ ಎಲೆಗಳನ್ನ ಅದನ್ನ ಉಡ್ಕೊಂಡು ತಗೊಂಡ್ಬರ್ತೀವಿ. ಎಷ್ಟು ಎಲೆಗಳನ್ನ ಇಟ್ಕೋಬೇಕಾಗುತ್ತೆ ಮೇಡಮ್? ಅದು ಎಕ್ಕದ ಬಿಳಿ ಎಕ್ಕ ಶ್ರೇಷ್ಠವಾದ್ದು ಅಂತ. ನಮ್ಮಲ್ಲಿ ಪ್ರತಿಯೊಂದು ದೇವರಿಗೂ ಒಂದೊಂದು ಪತ್ರೆ ಅಥವಾ ಒಂದೊಂದು ಪುಷ್ಪ ವಿಶೇಷವಾಗಿರುತ್ತೆ. ಶಿವನಿಗೆ ಬಿಲ್ವ ಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ, ಹಾಗೆ ಸೂರ್ಯನಿಗೆ ಪ್ರಿಯವಾದದ್ದು ಈ ಎಕ್ಕ, ಬಿಳಿ ಎಕ್ಕ. ಅದನ್ನ ಅರ್ಕ ಅಂತಾನು ಕರೀತಾರೆ. ಅರ್ಕ ಅಂದ್ರೆ ಸೂರ್ಯನ ಹೆಸರು ಕೂಡ. ಅದು ತದ್ಭವ ಆಗಿ ಎಕ್ಕ ಅಂತ ಕನ್ನಡದಲ್ಲಿ ಕರೀತಾರೆ. ಈ ಬಿಳಿ ಎಕ್ಕದ ಎಲೆಗಳು ತುಂಬಾ ಶ್ರೇಷ್ಠವಾದದ್ದು. ಈ ಎಕ್ಕದ ಎಲೆಗಳನ್ನ ಸಾಮಾನ್ಯವಾಗಿ ರಥಸಪ್ತಮಿ ದಿನ ಸ್ನಾನಕ್ಕೆ ಬಳಸ್ತಾರೆ. ಒಟ್ಟು 7 ಎಲೆಗಳನ್ನ ಉಪಯೋಗಿಸ್ತಾರೆ. ದೇಹದ ವಿವಿಧ ಭಾಗಗಳ ಮೇಲೆ ಈ ಎಲೆಯನ್ನ ಇಟ್ಕೊಂಡು ಸ್ನಾನ ಮಾಡ್ತಾರೆ. ತಲೆ ಮೇಲೆ, ಭುಜಗಳ ಮೇಲೆ, ಕೆಲವರು ಎದೆ ಭಾಗದಲ್ಲಿ ಇಟ್ಕೋತಾರೆ, ಕೆಲವರು ಮಂಡಿ ಮತ್ತೆ ಕಾಲುಗಳ ಮೇಲೆ, ಪಾದಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ತಾರೆ. ಇದು ಹಲವು ರೀತಿಯಲ್ಲಿ ಲಾಭಕರ ಅಂತ ಹೇಳಬಹುದು. ಯಾಕೆಂದ್ರೆ ರಥಸಪ್ತಮಿ ಬರೋದು ಒಂದು ಋತುಗಳ ಸಂಧಿಯ ಸಮಯ. ಚಳಿಗಾಲ ಕಳೆದು ಬೇಸಿಗೆ ಕಾಲ ಬರ್ತಾ ಇರೋ ಸಮಯ. ಚಳಿಗಾಲದಲ್ಲಿ ಚರ್ಮ ಎಲ್ಲ ಶುಷ್ಕ ಆಗಿರತ್ತೆ, ಒಡೆದಿರತ್ತೆ, ಒಣಗಿರತ್ತೆ. ಬಹುಶಃ ಈ ಎಕ್ಕದ ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಚಳಿಗಾಲ ಮುಗಿದು ಬೇಸಿಗೆಯ ಪ್ರಾರಂಭದ ಸಂಕೇತ ರಥಸಪ್ತಮಿ. ಬಿಸಿಲು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಣಗಿದ ಚರ್ಮಕ್ಕೆ ಎಕ್ಕದ ಎಲೆಗಳಿಂದ ಯಾವುದೋ ಔಷಧೀಯ ಅಂಶಗಳು ಲಭ್ಯ ಆಗತ್ತೆ ಅನ್ಸುತ್ತೆ. ಅದಕ್ಕೆ ನಮ್ಮ ಹಿರಿಯರು ಈ ಒಂದು ಪದ್ಧತಿಯನ್ನು ತಂದಿದ್ದಾರೆ ಅಂತ ಅನ್ಕೋಬಹುದು. ಈಗ ಸಾಮಾನ್ಯವಾಗಿ ನಾವು ಈಗ ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ ಅದರಿಂದ
ಸೂರ್ಯನಿಂದ ವಿಟಮಿನ್ ಡಿ ಸಿಗತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಷಯನೇನೆ. ಸೂರ್ಯ ನಮಸ್ಕಾರ ಕೂಡ ಮಾಡ್ತಾರೆ ಅವತ್ತು ಬೆಳಗ್ಗೆ ಹೊತ್ತು. ಸೂರ್ಯನ ಎಳೆ ಬಿಸಿಲಿಗೆ ಮಾಘ ಮಾಸದಲ್ಲಿ ಬೆಳಗ್ಗೆ ಹೊತ್ತು, ಅದು ಇವತ್ತು ರಥಸಪ್ತಮಿ ದಿನ ಸೂರ್ಯೋದಯ ಆದ 1 ಗಂಟೆ ಒಳಗಡೆನೆ ಸ್ನಾನ ಮಾಡಿ ಹೊರಗಡೆ ಅಂಗಳದಲ್ಲಿ ಆ ಸೂರ್ಯೋಪಾಸನೆ ಮಾಡ್ತಾರೆ. ಸೊ ಬಿಸಿಲಿಗೆ ನಮ್ಮನ್ನ ನಾವು ಒಡ್ಕೊಂಡಾಗ ಆ ಸಮಯದಲ್ಲಿ ವಿಟಮಿನ್ ಡಿ ನಮ್ಗೆ ದೊರೆಯುತ್ತೆ. ಬಹುಶಃ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ರೂಪದಲ್ಲಿ ತಗೊಳ್ಳೋದು ಬಿಟ್ರೆ ಬೇರೆ ಎಲ್ಲೂ ಸಿಕ್ಕದಿಲ್ಲ. ಹಾಗಾಗಿ ಸೂರ್ಯನ ಬೆಳಕಿನಿಂದ ಯಥೇಚ್ಛವಾಗಿ ವಿಟಮಿನ್ ಡಿ ನ ನಾವು ಪಡ್ಕೋಬಹುದು. ಆ ರೀತಿಯಲ್ಲಿ ಇದು ಸೂರ್ಯನ ಬೆಳಕು, ಸೂರ್ಯ ಮತ್ತೆ ಆರೋಗ್ಯ ಮತ್ತೆ ಐಶ್ವರ್ಯ ಪದಾರ್ಥ ಅಂತಾನೆ ಕರೀತಾರೆ. ಆರೋಗ್ಯಕ್ಕೋಸ್ಕರನೇ ಸೂರ್ಯನ ಆರಾಧನೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಕೂಡ ಇದೆ. ಕಾಂಬೋಜ ದೇಶದಲ್ಲಿ ಹಿಂದೆ ಯಶೋವರ್ಮ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಎಷ್ಟು ವರ್ಷಗಳಾದ್ರೂ ಮಾಡಿ ಮಗನನ್ನ ಪಡೆದ. ಆದ್ರೆ ಆ ಮಗನ್ಗೆ ತುಂಬಾ ಅನಾರೋಗ್ಯ. ಕೊನೆಗೆ ಅವನಿಗೆ ಅವನ ಕುಲಗುರುಗಳು ಋಷಿಗಳ ಸಲಹೆ ಮೇರೆಗೆ ಆ ಮಗ ಸೂರ್ಯೋಪಾಸನೆ ಮಾಡಿ ಆರೋಗ್ಯವನ್ನ ಪಡ್ಕೊಂಡ ಅಂತ ಹೇಳ್ತಾರೆ. ಆರೋಗ್ಯ ಪ್ರಾಪ್ತಿಗೆ ಒಂದು ಕಾಲ ಇನ್ನೊಂದು ಕಾಲ ಬರೋ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಅನಾರೋಗ್ಯಗಳು ಕಾಡತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸೂರ್ಯೋಪಾಸನೆ ಮಾಡೋದ್ರ ಮೂಲಕ ಒಳ್ಳೆಯ ಆರೋಗ್ಯವನ್ನು ಪಡ್ಕೋಬಹುದು. ನೋಡಿ, ನಮ್ಮ ಪೂರ್ವಿಕರು ಎಷ್ಟು ಜಾಣ್ಮೆಯಿಂದ ಆಗಲೇ ವೈಜ್ಞಾನಿಕವಾಗಿ ಕೂಡ ನಮಗೆ ಉಪಯುಕ್ತವಾಗುತ್ತೆ, ಹಾಗೆ ಅವರ ಒಂದು ಗಮನಕ್ಕೆ ಬಂದಂಥ ರೀತಿಯಲ್ಲೂ ಕೂಡ. ಸೊ ಹೀಗಾಗಿ ರಥಸಪ್ತಮಿ ಒಂದು ವಿಶೇಷವಾದ ಒಂದು ಹಬ್ಬವಾಗಿ ಕೂಡ ಕೆಲವು ಕಡೆ ಆಚರಣೆ ಮಾಡ್ತಾ ಹೋಗ್ತಾರೆ. ಈ ಒಂದು ರಥಸಪ್ತಿಯ ಎಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅಥವಾ ಹೊರಗಡೆ ಆಚರಣೆ ಮಾಡ್ತಾರೆ? ಸೂರ್ಯೋಪಾಸನೆ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿದೆ. ಯುರೋಪ್ ನ ಇದು ಈಜಿಪ್ಟ್ ನಲ್ಲಿ ಮಾಡ್ತಾರೆ, ಜಪಾನ್ ನಲ್ಲಿ ಮಾಡ್ತಾರೆ, ಬೌದ್ಧ ಧರ್ಮದಲ್ಲೂ ಕೂಡ ಸೂರ್ಯನ ಆರಾಧನೆ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳಲ್ಲಿ ಸೂರ್ಯನ ಉಪಾಸನೆಯನ್ನ ಈ ರಥಸಪ್ತಮಿ ಹಬ್ಬದಲ್ಲಿ ಆಚರಿಸ್ತಾರೆ. ಈ ಒಂದು ಸಂಭ್ರಮದಿಂದ ಆಚರಿಸ್ತಾರೆ. ಇದು ಒಂಥರ ಸುಗ್ಗಿ ಹಬ್ಬವಾಗಿ ಕೂಡ ಆಚರಿಸ್ತಾರೆ. ರೈತರು ಸಂಕ್ರಾಂತಿಯನ್ನ ಹೇಗೆ ಸುಗ್ಗಿಯಾಗಿ ಆಚರಿಸ್ತಾರೋ ಹಾಗೆ ರಥಸಪ್ತಮಿ ಕೂಡ ಒಂಥರ ಸುಗ್ಗಿಯ ಹಬ್ಬವಾಗಿ ಕೂಡ ಆಚರಿಸ್ತಾರೆ. ಅವರ ಸುಗ್ಗಿಯ ಕೆಲಸಗಳೆಲ್ಲ ಪ್ರಾರಂಭ ಆಗುವಂತ ಸಮಯ ಇದು. ಹಾಗೆ ಈಗ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೀರುವ ಒಂದು ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೀವಿ. ಆ ಒಂದು ದಿನಗಳಲ್ಲಿ ನಾವು ಆ ಹಬ್ಬವನ್ನು ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಎಳ್ಳು ಬೀರಬಹುದಾ? ಹೀಗೆ ಹೌದು, ಸಂಕ್ರಾಂತಿಯಲ್ಲಿ ಎಳ್ಳು ಕೊಡುತ್ತಾರೆ ಸಾಮಾನ್ಯವಾಗಿ. ಅಕಸ್ಮಾತ್ ಏನಾರು ಅನಾನುಕೂಲ ಆಗಿ ಎಳ್ಳು ಕೊಡ್ಲಿಲ್ಲ ಅವತ್ತಾಗ್ಲಿಲ್ಲ ಅಂದ್ರೆ ರಥಸಪ್ತಮಿವರೆಗೂ ಎಳ್ಳು ಕೊಡ್ಬೋದು. ರಥಸಪ್ತಮಿ ದಿನ ಕೂಡ ಎಳ್ಳು ಕೊಡಬಹುದು ಅಂತ ನಾವು ತಿಳ್ಕೊಂಡಿದೀವಿ ಸಂಪ್ರದಾಯದಿಂದ ಬಂದಿರುವಂತ ವಿಷಯ. ಹಾಗೇನೆ ಇವತ್ತು ಸೂರ್ಯನ ಆರಾಧನೆ ಮಾಡಿ ಕೆಲವು ದಾನಗಳನ್ನು ಕೂಡ ಕೊಡ್ತಾರೆ. ಗೋಧಿ ಸೂರ್ಯನಿಗೆ ವಿಶೇಷವಾದಂತ ಧಾನ್ಯ. ಆ ಒಂದು ಗೋಧಿಯನ್ನ ಸೂರ್ಯನಿಗೆ ಪ್ರಿಯವಾದ ಬಣ್ಣ ಕೆಂಪು, ಆ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನ ಸುತ್ತಿ ಕಟ್ಟಿ ಅದನ್ನ ದಾನವಾಗಿ ಕೊಡ್ತಾರೆ. ಆಮೇಲೆ 12 ಜನ ಬ್ರಾಹ್ಮಣರಿಗೆ ಗೋಧಿ ಪಾಯಸವನ್ನ ಕೊಡೋದ್ರಿಂದ ಕೂಡ ಕೊಡ್ತಾರೆ, ನಮಗೆ ಒಳ್ಳೆಯ ದೇಶ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ಇದೆ. ಇವುಗಳ ಜೊತೆಗೆ ಈ ಮಾಘ ಸ್ನಾನ ಕೂಡ ನಾವು ನೋಡ್ತಾ ಹೌದು. ಮಾಘ ಮಾಸದ ಸ್ನಾನ ತುಂಬಾ ಪ್ರಸಿದ್ಧವಾದ್ದು. ಕನ್ನಡದಲ್ಲಿ ಗಾದೆನೇ ಇದೆ, ಬಲವಂತವಾಗ ಮಾಘ ಸ್ನಾನ ಮಾಡುದು, ಬಲವಂತದ ಮಾಘ ಸ್ನಾನ ಅಂತ ಗಾದೆನೇ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಮಾಘ ಮಾಸದಲ್ಲಿ ಚಳಿ ಇನ್ನೂ ಪೂರ್ತಿಯಾಗಿ ಹೋಗಿರಲ್ಲ, ಪೂರ್ತಿ ಬಿಸಿಲು ಬಂದಿರಲ್ಲ, ಆ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನದಿಗಳಲ್ಲಿ ಜನ ಸ್ನಾನ ಮಾಡೋದ್ರ ಮೂಲಕ ಪಾಪ ಪರಿಹಾರ ಮಾಡ್ಕೋತಾರೆ ಅಂತ ನಾವು ನಂಬಬಹುದು. ಈ ಒಂದು ರಥಸಪ್ತಮಿಯ ಸ್ನಾನ ಅಂತೂ 7 ವಿಧವಾದ ಪಾಪಗಳನ್ನ ಕಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಂಸ್ಕೃತ ಮಂತ್ರವೂ ಕೂಡ ಇದೆ, ಶ್ಲೋಕವೂ ಕೂಡ. ಯದ್ಯದ್ ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ. ಏತದ್ ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ ಕಾಯಜಂ ಚ ಜ್ಞಾತಾಜ್ಞಾತ ಚ ಯತ್ಪುನ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತ ಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ ಅಂತ. ಅಂದ್ರೆ ಯಾವ್ಯಾವುದೋ ಜನ್ಮದಲ್ಲಿ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳನ್ನೆಲ್ಲ ಕಳೆಯೋ ಅಂತ ಒಂದು ಶಕ್ತಿ ಇದೆ. ಮನಸ್ಸಿನಿಂದ ಮಾಡಿದ ಪಾಪ, ಮಾತಿನಿಂದ ಮಾಡಿದ ಪಾಪ, ಕಾಯದಿಂದ ಮಾಡಿದ ಪಾಪ, ಈ ಎಲ್ಲ ಪಾಪಗಳನ್ನು ಕಳೆಯುತ್ತೆ. ಸಪ್ತ ಸಪ್ತಕೆ ಅಂತ ಇಲ್ಲಿ ಸಪ್ತಮಿಯ ವಿಶೇಷವನ್ನ ಹೇಳ್ತಾರೆ. ಸಪ್ತ ವ್ಯಾಧಿಗಳನ್ನು ಕೂಡ ಇದು ಪರಿಹರಿಸುತ್ತೆ. ಈ ಪಾಪದ ಪ್ರತಿಫಲವಾಗಿ ನಾವು ರೋಗಗಳನ್ನ, ದುಃಖಗಳನ್ನ ಅನುಭವಿಸ್ತಾ ಇರ್ತೀವಿ. ಅದನ್ನೆಲ್ಲ ಪರಿಹರಿಸುವಂತ ಒಂದು ಶಕ್ತಿ ಈ ರಥಸಪ್ತಮಿಯ
ಸ್ನಾನಕ್ಕಿದೆ, ಮಾಘ ಮಾಸದ ಸ್ನಾನಕ್ಕಿದೆ ಅಂತ ಹೇಳ್ತಾರೆ. ಹಾಗಾಗಿ ಸಪ್ತವಿಧ ಪಾಪದಿಂದ ಮುಕ್ತಿ ಪಡಿಬಹುದು. ಒಂದು ಕರೆ ಇದೆ ಮೇಡಮ್, ಜ್ಞಾನ ಭಾರತಿಯಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಮಾತಾಡಿ. ನಿಮ್ಮ ಪ್ರಶ್ನೆ ಹೇಳಿ ಸರ್. ಹೇಳಿ. ಜ್ಞಾನ ಭಾರತಿಯಿಂದ ಹೇಳಿ ಸರ್. ಸೂರ್ಯನ ರಥ ಅಂತಾರಲ್ಲ, ಸೂರ್ಯ ರಥ ಏರ್ತಾನೆ ಇವತ್ತಿನ ದಿವಸ ಅಂತ ಹೇಳ್ತಾರೆ. ಅದರೊಳಗೆ 7 ಕುದುರೆಗಳಿದೆ, ಅದರ ಅರ್ಥ ಏನು? ಮತ್ತೆ 7 ಕುದುರೆನಲ್ಲಿ 5 ಬಿಳಿ ಕುದುರೆ ಮತ್ತೆ ಇನ್ನೆರಡು ಬೇರೆ ಕಪ್ಪು ಕುದುರೆ ಇರಬಹುದು ಅಂತ ಕಾಣುತ್ತೆ, ನಾವು ಚಿತ್ರದಲ್ಲಿ ನೋಡಿದ್ರೆ ಕಳ್ತಾಗತ್ತೆ. ಅದರದ ಅರ್ಥ ಏನು? ಓಕೆ, 7 ಕುದುರೆಗಳನ್ನ ಏರಿವದು, ಅದರ ಹೆಸರುಗಳು, ಅದರ ಅರ್ಥಗಳು ಕೇಳ್ತೀವಿ. ಸಪ್ತಾಶ್ವರಥಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಏಕಚಕ್ರಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅಂತಾನೆ ಹೇಳಿದ್ದಾರೆ. ಸೂರ್ಯನ ರಥ ಸಂಪೂರ್ಣವಾಗಿ ಬಂಗಾರದಿಂದ ಮಾಡಿರೋದು, ಒಂದೇ ಒಂದು ಚಕ್ರ ಇರ್ತಕ್ಕಂಥ ರಥ, 7 ಕುದುರೆಗಳನ್ನ ಆ ರಥಕ್ಕೆ ಹೂಡಲಾಗಿದೆ. ಆ ಕುದುರೆಗಳ ಹೆಸರು ಗಾಯತ್ರಿ, ಬೃಹತಿ, ಉಷ್ಣಿಕ್, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಅಂತ. ಇವು ಸಂಸ್ಕೃತದ ಛಂದಸ್ಸಿನ ಹೆಸರುಗಳು ಕೂಡ ಆಗಿರೋದು ಒಂದು ವಿಶೇಷ ಅಂತ ಹೇಳಬಹುದು. ಈ 7 ಕುದುರೆಗಳು ಬೆಳಕಿನ 7 ಬಣ್ಣಗಳ ಸಂಕೇತ ಕೂಡ ಆಗಿದೆ. ಹಾಗೇನೆ 7 ವಾರಗಳ, ಸೋಮವಾರ ಮಂಗಳವಾರ ಇದೆಯಲ್ಲ, 7 ದಿನಗಳ ಸಂಕೇತ ಕೂಡ ಆಗಿದೆ. 7 ಬಣ್ಣಗಳಿದ್ರೂ ಬೆಳಕು ಒಂದೇ ಬಿಳಿ ಬಣ್ಣದಲ್ಲಿ ಕಾಣಿಸೋ ಹಾಗೆ, ಇಲ್ಲಿ 7 ಬಣ್ಣಗಳಿದ್ರೂ ಕೂಡ ಬೆಳಕು ಒಂದೇ ಆಗಿರೋ ಹಾಗೆ, 7 ಕುದುರೆಗಳಿದ್ರೂ ಒಂದೇ ಕುದುರೆ ತರ ಕಾಣಿಸುತ್ತೆ, ಒಂದೇ ಕುದುರೆಗೆ 7 ತಲೆ ಇದೆ, ಹೀಗೆಲ್ಲ ವರ್ಣನೆಗಳನ್ನ ನಾವು ನೋಡಬಹುದು. ಸರಿ, ಮತ್ತೊಂದು ಕರೆ ಇದೆ ಮೇಡಮ್. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ರಥಸಪ್ತಮಿ ದಿವಸ ಯೋಗಕ್ಕೂ ಏನ್ ಸಂಬಂಧ ಅಂತ, ಸಾಮಾನ್ಯ ಯೋಗ ಪಟುಗಳು ಯೋಗ ಸಂಬಂಧಪಟ್ಟ ಈ ದಿನ ಸೂರ್ಯ ನಮಸ್ಕಾರ ಸಂಬಂಧಪಟ್ಟಿಗೆ ಮಾಡ್ತಾರೆ ಒಂದು. ಇನ್ನೊಂದು ಮಾಘಸ್ನಾನ ಮಹತ್ವ ಹೇಳಿದ್ರಿ, ಹಿಂದಿನ ಕೆರೆ ನದಿಗಳೆಲ್ಲ ಮಲಿನಗೊಳ್ತಿದೆ, ಈ ಸಂದರ್ಭದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಅನಾರೋಗ್ಯ ಉಂಟಾಗಲ್ವಾ, ಹೇಗೆ ಅಂತ. ಹೌದು, ಕೆರೆ ನದಿಗಳು ಮಲಿನಗೊಂಡಿವೆ ನಿಜ, ಆದ್ರೆ ಹರಿಯೋ ನದಿನಲ್ಲಿ ಅಷ್ಟು ಮಾಲಿನ್ಯ ಉಳ್ಕೊಳ್ಳೋದಿಲ್ಲ, ಹರ್ಕೊಂಡು ಹೊರಟೋಗತ್ತೆ. ಹಾಗಾಗಿ ಇಲ್ಲಿ ಹರಿಯೋ ನದಿಗಳನ್ನ ಹುಡುಕೊಂಡೋಗಿ, ಜೀವ ನದಿಗಳಾದಂತ ಕಾವೇರಿ ಇರ್ಬೋದು, ತುಂಗಾ, ಭದ್ರಾ ಈ ತರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಅಷ್ಟೊಂದು ದೋಷ ಆಗೋದಿಲ್ಲ ಅಂತ ಹೇಳಬಹುದು, ಆರೋಗ್ಯಕ್ಕೇನು ತೊಂದರೆ ಆಗಲ್ಲ ಅಂತ. ಇನ್ನು ನೀವು ಯೋಗದ ಬಗ್ಗೆ ಕೇಳಿದ್ರಿ, ಸೂರ್ಯ ನಮಸ್ಕಾರ ಇವತ್ತು ಬಹಳ ಮುಖ್ಯವಾದ್ದು. ಅಂದ್ರೆ ಸೂರ್ಯ ನಮಸ್ಕಾರ ಅಂದ್ರೆ ಸೂರ್ಯನಿಗೆ 12 ವಿವಿಧ ಭಂಗಿಗಳಲ್ಲಿ ಮಾಡುವಂತ ಪ್ರಣಾಮ ಅಥವಾ ನಮಸ್ಕಾರ ಅಂತ ಕರಿಬಹುದು. ಇದು ನಮ್ಗೆ ತುಂಬಾ ಲಾಭಕರ, ಇದು ಸರಳವಾದ ಒಂದು ಯೋಗಾಸನದ ಒಂದು ಭಾಗವೇ ಆಗಿದೆ ಅಂತ ಹೇಳ್ಬೋದು. ಇದರಿಂದ ಹಲವಾರು ನಮ್ಗೆ ಲಾಭಗಳು ಸಿಗತ್ತೆ. ಒಂದು ಮಾನಸಿಕ ಮತ್ತು ದೈಹಿಕ ಏಕಾಗ್ರತೆ, ದೈಹಿಕ ದೃಢತೆ ಬರುತ್ತೆ, ದೇಹ ಶಕ್ತಿಶಾಲಿ ಆಗತ್ತೆ, ಮಾನಸಿಕವಾಗಿ ನಾವು ಹೆಚ್ಚು ಚುರುಕಾಗ್ತೀವಿ. ಮತ್ತೆ ಇತ್ತೀಚಿನ ಕಾಯಿಲೆಗಳಿದೆಯಲ್ಲ, ಆಧುನಿಕ ಜೀವನದ ಕಾಯಿಲೆಗಳು, ರಕ್ತದೊತ್ತಡ ಇರಬಹುದು, ಆಮೇಲೆ ಮಧುಮೇಹ ಇರ್ಬೋದು, ಇವುಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಈ ಒಂದು ಸೂರ್ಯ ನಮಸ್ಕಾರ ಸಹಾಯ ಮಾಡುತ್ತೆ. ಹಾಗಾಗಿ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಾಗೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಕೂಡ ಇದು ಒಳ್ಳೆ ಉತ್ತರ. ರಕ್ತ ಚೆನ್ನಾಗಿ ಪರಿಚಲನೆ ಆಗೋದ್ರಿಂದ ಮುಖದಲ್ಲಿ ತೇಜಸ್ ಹೆಚ್ಚತ್ತೆ, ಸೊ ಒಂದು ವರ್ಚಸ್ ಬರುತ್ತೆ, ಕಾಂತಿ ಬರುತ್ತೆ. ಅಷ್ಟೆಲ್ಲ ಲಾಭಗಳನ್ನ ಈ ಒಂದು ಸೂರ್ಯ ನಮಸ್ಕಾರ ನಮ್ಗೆ ಒದಗಿಸ್ಕೊಡತ್ತೆ. ಅದನ್ನ ನಾವು ಇವತ್ತೇ ಮಾಡ್ಬೇಕು ಅಂತಿಲ್ಲ, ಪ್ರತಿ ದಿವಸ ಮಾಡಿದ್ರು ಒಳ್ಳೇದೇನೆ, ಅಟ್ಲೀಸ್ಟ್ ಇವತ್ತಾದ್ರೂ ಕೂಡ ನಾವು ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು. ಖಂಡಿತ, ಬಹಳ ಉತ್ತಮವಾದ ಉತ್ತರವನ್ನ ಕೊಟ್ಟಿದ್ದೀರಿ. ಮತ್ತೊಂದು ಕರೆ ಇದೆ, ಸತ್ಯನಾರಾಯಣ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಹೇಳಿ ಸರ್, ಹೇಳಿ. ತಮ್ಮ ಪ್ರಶ್ನೆ ಕೇಳಿ. ಎಕ್ಕದೆಳೆಯನ್ನ ಕೆಲವರು 2 ಇಟ್ಕೊಳ್ಳಿ ಅಂತಾರೆ, 5 ಇಟ್ಕೊಳ್ಳಿ ಅಂತಾರೆ, ಅಥವಾ 7 ಇಟ್ಕೊಳ್ಳಿ ಅಂತಾರೆ. ಯಾವುದು ಸರಿಯಾದ ಇದು? 7 ಹೇಳ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸರ್ ಈಗ. ಹಲೋ ಹೇಳಿ. ಹೇಳ್ತಾ ಇದ್ರೆ ಹೇಳಿ. ಸಾಮಾನ್ಯವಾಗಿ 7 ಎಲೆಗಳನ್ನ ಇಟ್ಕೋಬೇಕು ಅಂತಾನೆ ಹೇಳ್ತಾರೆ. ಇನ್ನು ಮಿಕ್ಕಿದ್ದು ಅವರವರ ಪದ್ಧತಿ, ಅದಕ್ಕೆ ಅನುಗುಣವಾಗಿ ರೂಢಿಗತವಾಗಿ ಬಂದಿರುವಂತ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ನೆತ್ತಿ ತಲೆಯ ಮೇಲೊಂದು, ಭುಜದ ಮೇಲೆ 2, ಆಮೇಲೆ ಮೊಣಕಾಲಿಗೆ, ಪಾದಗಳ ಮೇಲೆ ಇಟ್ಕೊಳ್ಳೋದು, ಕೆಲವರು ಎದೆ ಭಾಗದಲ್ಲೂ ಇಟ್ಕೋತಾರೆ. ಹೀಗೆ
ಅದು ಪ್ರಾಂತ್ಯಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥ ಸಂಪ್ರದಾಯ ಅಂತ ಹೇಳ್ಬೋದು. ಅವರವರ ಪದ್ಧತಿಗೆ ಅನುಗುಣವಾಗಿ ಈಗ ಕೆಲವು ಕಡೆ ಏನಾಗುತ್ತೆ, ಬರೀ ಎಕ್ಕದೆಲೆ ಇಟ್ಕೊಳ್ಳಲ್ಲ, ಅದ್ರ ಮೇಲೆ ಅಕ್ಷತೆ ಇಟ್ಕೊಂಡು ಕೂಡ ಸ್ನಾನ ಮಾಡೋ ಪದ್ಧತಿ ಕೆಲವು ಕಡೆ ಇದೆ. ಅದಕ್ಕೆ ಪ್ರಾಂತ್ಯಕ್ಕೆ ಅನುಗುಣವಾಗಿ ಸಿಗುತ್ತೆ. ಮತ್ತೊಂದು ಕರೆ ಇದೆ, ಜಯಲಕ್ಷ್ಮಿ ಅವರು ಆರ್ ಟಿ ನಗರಿಂದ ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸ್ವಲ್ಪ ನಾವು ಮೇಡಮ್ ಅವರಿಗೆ ಕೇಳ್ಬೇಕು. ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಇವತ್ತು ಹೋಗಕ್ಕೆ ಆಗ್ಲಿಲ್ಲ ನಮ್ಗೆ, ಬೇರೆ ದಿವಸ ಏನಾದ್ರು ಹೋದ್ರೆ ನಮ್ಗೆ ಏನಾದ್ರು. ಈಗ ಅವ್ರು ಹೇಳ್ತಿದ್ದಾರೆ ಇವತ್ತು ನನಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ತಿಲ್ಲ ಅಥವಾ ಪೂಜೆ ಮಾಡಕ್ ಆಗ್ತಿಲ್ಲ, ಬೇರೆ ಯಾವಾಗಾದ್ರೂ ಮಾಡ್ಕೋಬಹುದಾ ಅಂತ. ಮಾಡಬಹುದಮ್ಮ, ಸೂರ್ಯ ನಮ್ಗೆ ಕಣ್ಣಿಗೆ ಕಾಣಿಸುವಂತ ಪ್ರತ್ಯಕ್ಷ ದೈವ ಸೂರ್ಯನಾರಾಯಣ. ಸೂರ್ಯನನ್ನ ಉಪಾಸನೆ ಮಾಡೋದಿಕ್ಕೆ ರಥ ಸಪ್ತಮಿ ಒಂದು ಪರ್ವ ದಿನ ಅಂತ ನಾವ್ ಹೇಳ್ತೀವಿ. ಯಾವತ್ ಬೇಕಾದ್ರೂ ಸೂರ್ಯನನ್ನ ಉಪಾಸನೆ ಮಾಡ್ಬೋದು, ಸೂರ್ಯನ ದೇವಸ್ಥಾನಕ್ ಹೋಗ್ಬಹುದು, ನೀವು ಪೂಜೆ ಮಾಡಬಹುದು, ಅದ್ರಲ್ಲಿ ಏನು ಇಲ್ಲ. ಅವನು ನಮ್ ಕಣ್ಣಿಗೆ ಕಾಣಿಸೋ ದೇವ್ರು, ಬೇರೆ ಯಾವ ದೇವ್ರು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಸೂರ್ಯ ಕಣ್ಣಿಗೆ ಕಾಣಿಸ್ತಾನೆ. ಈ ಭೂಮಿ ಮೇಲೆ ಜೀವಗಳು ವಿಕಾಸಗೊಂಡಿರೋದೇ ಸೂರ್ಯನಿಂದ, ಹಂಗಾಗಿ ನಾವು ಪ್ರತಿನಿತ್ಯ ಅವನಿಗೆ ಕೃತಜ್ಞತೆ ಅರ್ಪಿಸ್ಬೇಕು. ಅರ್ಘ್ಯ ಕೊಡೋದ್ರ ಮೂಲಕ ಮಾಡಬಹುದು, ಸೂರ್ಯನನ್ನ ಪೂಜೆ ಮಾಡೋದ್ರ ಮೂಲಕ ಕೆಂಪು ಹೂಗಳನ್ನ ಬಳಸಿ, ಕೆಂಪು ಗಂಧವನ್ನ ಬಳಸಿ, ಕೆಂಪು ಅಕ್ಷತೆಯನ್ನ ಬಳಸಿ ಉಪಾಸನೆ ಯಾವತ್ ಬೇಕಾದ್ರೂ ಮಾಡಬಹುದು. ಈ ತಾವಿಗೆ ಹೇಳಿದ್ರಿ ಕೆಂಪು ಹೂಗಳನ್ನ ಬಳಸಿ ನಾವು ಪೂಜೆ ಮಾಡ್ಬೇಕು ಅಂತ, ಯಾಕೆ ಸೂರ್ಯನಿಗೆ ಕೆಂಪು ಅಷ್ಟೊಂದು ಪ್ರಿಯವ? ಹೇಗೆ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಕೆಂಪು. ಸೊ ಹಾಗಾಗಿ ಅವತ್ತು ಅವನ ಪೂಜೆಗೆ ಕೆಂಪು ಹೂವು, ಬಂದೂಕ ಪುಷ್ಪ ಅಂತ ಕರೀತಾರೆ ಅದು, ಮತ್ತೆ ಈ ಕೆಂಪು ಕಣಿಗಲೆ, ರಕ್ತ ಕಣಿಗಲೆ ಅಂತ ಕರೀತಾರೆ ಅದು, ಕೆಂಪು ಅಕ್ಷತೆಗಳು, ಇವುಗಳನ್ನೇ ಹೆಚ್ಚಾಗಿ ಬಳಸ್ತಾರೆ. ಕೆಂಪು ವಸ್ತ್ರ, ಇವೆಲ್ಲ ಎಲ್ಲ ಬಣ್ಣವೂ ಕೆಂಪುನಲ್ಲೇ, ಕೆಂಪು ಬಣ್ಣದ್ದೇ ಆಗಿರ್ಬೇಕು ಅಂತ ಇದೆ ಬಹಳ. ಮತ್ತೆ ಹಿಂದೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅಂಗಳವನ್ನ ಸಾರಿಸಿ ಸಗಣಿ ಹಾಕಿ ಆಮೇಲೆ ಅಂಗಳದಲ್ಲಿ ಸೂರ್ಯನ ರಥದ ಚಿತ್ರವನ್ನ ಬಿಡಿಸ್ತಿದ್ರು. ಬಿಡಿಸ್ಬಿಟ್ಟು ಅಲ್ಲೇ ಒಂದು ಸಣ್ಣ ಇಟ್ಟಿಗೆಗಳನ್ನೆಲ್ಲ ಹೂಡಿ, ಕಲ್ಲನ್ನ ಹೂಡಿ, ಬೆರಣಿ ಇಟ್ಟು ಅಥವಾ ಸಣ್ಣ ಸಣ್ಣ ಕಟ್ಟಿಗೆಗಳನ್ನ ತುಂಡುಗಳನ್ನ ಇಟ್ಟು ಮಡಿಕೆನಲ್ಲಿ ಹಾಲನ್ನ ಕಾಯಿಸೋರು. ಹಾಲು ಉಕ್ಕಬೇಕು, ಆ ಉಕ್ಕಿದ ಹಾಲನ್ನೇ ಸೂರ್ಯನಿಗೆ ನೈವೇದ್ಯವಾಗಿ ಮಾಡೋರು. ಇದನ್ನೆಲ್ಲ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಮಾಡ್ತಾ ಇದ್ರು. ಸೊ ಈ ಸೂರ್ಯಾರಾಧನೆ ಯಾವತ್ ಬೇಕಾದ್ರೂ ಮಾಡ್ಬೋದು. ನೀವು ಪೂರ್ವಾರಾಧನೆ ಇಟ್ಕೊಂಡು ಮಾಡೋದ್ರಿಂದ ಸೂರ್ಯನ ಕಿರಣಗಳು ಹಾಲಿನ ಮೇಲೂ ಬೀಳತ್ತೆ, ಮತ್ತೆ ಅದು ಮಣ್ಣಿನ ಮೊಳಕೆನಲ್ಲಿ ಆ ಹಾಲು ಕುದಿಯೋದ್ರಿಂದ ಅದಕ್ಕೂ ಕೂಡ ಒಂದು ವಿಶೇಷವಾದ ಮಣ್ಣಿನ ಒಂದು ಸೊಗಡು ಸಿಗತ್ತೆ ಅಂತ ಹೇಳ್ಬೋದು. ಮತ್ತೆ ಅದೇ ಹಾಲನ್ನ ಬಳಸಿ ಗೋಧಿಯನ್ನ ಪರಮಾನ್ನವನ್ನ ಮಾಡ್ತಾರೆ. ಗೋಧಿ ಬೆಲ್ಲ ಎಲ್ಲದನ್ನು ಹಾಕಿ ಪರಮಾನ್ನವನ್ ಮಾಡಿ ಸೂರ್ಯನಿಗೆ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದ ರೂಪದಲ್ಲಿ ಕೂಡ ತಗೊಳ್ತಾರೆ. ಇದು ಒಂದು ಪದ್ಧತಿ. ಹೌದು. ಸೊ ಇವುಗಳ ಜೊತೆಗೆ ನಾವು ಈಗ ಸುಮಾರು ಎಲ್ಲ ದೇವರುಗಳ ದೇವಸ್ಥಾನಗಳು ಎಲ್ಲ ಕಡೆ ನಮಗೆ ಸಿಗುತ್ತವೆ. ಈ ಸೂರ್ಯನಾರಾಯಣ ದೇವಸ್ಥಾನ ಎಲ್ಲೆಲ್ಲಿಗಿದೆ ಮೇಡಮ್? ಬಹುಶಃ ಭಾರತದಲ್ಲಿ ತುಂಬಾ ಪ್ರಸಿದ್ಧವಾದ ಸೂರ್ಯನಾರಾಯಣನ ದೇವಸ್ಥಾನ ಅಂದ್ರೆ ಒರಿಸ್ಸಾದ ಕೋನಾರ್ಕ. ಕೋನ ಅರ್ಕ, ಅರ್ಕ ಅಂದ್ರೆ ಸೂರ್ಯ, ಕೋನ ಅಂದ್ರೆ ಒಂದು ಕಾರ್ನರ್, ಒಂದು ಅಂಚಿನಲ್ಲಿ ಮೂಲೆಯಲ್ಲಿ ಇದೆ ಇದು ಅಂತ. ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ಇದನ್ ಬಿಟ್ರೆ ಗುಜರಾತ್ ನಲ್ಲೂ ಕೂಡ ಬಾಲಾರ್ಕ ಅನ್ನೋ ದೇವಸ್ಥಾನ ಇದೆ. ಬೆಂಗಳೂರಿನಲ್ಲಿ ಕೂಡ ದೊಮ್ಲೂರ್ನಲ್ಲಿ ಸೂರ್ಯನಾರಾಯಣನ ದೇವಸ್ಥಾನ ಇದೆ. ಇವತ್ತು ಈ ರಥಸಪ್ತಮಿಯ ಆಚರಣೆ ಆದ್ಮೇಲೆ ಬಹುಶಃ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ರಥೋತ್ಸವಗಳು ನಡೆಯಕ್ಕೆ ಪ್ರಾರಂಭ ಆಗತ್ತೆ. ಇವತ್ತು ಹಲವಾರು ದೇವಸ್ಥಾನಗಳಲ್ಲಿ ಸೂರ್ಯಮಂಡಲ ವಾಹನ ಇಟ್ಟು ಅಲ್ಲಿನ ದೇವರನ್ನ ಮೆರವಣಿಗೆ ಮಾಡ್ತಾರೆ. ತಿರುಮಲದಲ್ಲಿ ವಿಶೇಷವಾದ ಆಚರಣೆ ಇರುತ್ತೆ ಇವತ್ತು. ಮೇಲ್ಕೋಟೆನಲ್ಲಿ ಕೂಡ ಇರುತ್ತೆ. ಹೌದು, ಶ್ರೀರಂಗಪಟ್ಟಣ, ಮೇಲ್ಕೋಟೆ, ತಿರುಮಲ ಇಲ್ಲೆಲ್ಲ ಕಡೆ ವಿಶೇಷವಾದಂತ ಉತ್ಸವಗಳು ನಡೆಯುತ್ತೆ. ಸೂರ್ಯಮಂಡಲದಲ್ಲಿ ದೇವರ ವಿಗ್ರಹವನ್ನಿಟ್ಟು ಒಂದು ಉತ್ಸವ ಆಚರಣೆಗಳನ್ನ ಮಾಡ್ತಾರೆ. ಇದೊಂದು ಅಂದ್ರೆ ಈಗ ನಾವು ಹೇಳಿದಾಗೆ ಈಗ ತಮಿಳ್ನಾಡಲ್ಲಿ ಆಂಧ್ರದಲ್ಲೂ ಕೂಡ ಮಾಡ್ತಾರೆ ಅಂತ ತಾವು ಹೇಳ್ತಾ ಹೋಗ್ತಿದ್ರೆ, ಅಲ್ಲಿ ಯಾವ ರೀತಿ ಆಚರಣೆಗಳನ್ನ ಮಾಡ್ತಾ ಹೋಗ್ತಾರೆ? ರಂಗೋಲಿ. ಹೌದು, ರಂಗೋಲಿ, ಸೂರ್ಯನ ಅದೇ ನಾ ಹೇಳಿದ್ರೆ ರಥದ ರಂಗೋಲಿಯನ್ನ ಚಿತ್ರಿಸ್ತಾರೆ. ಅದು ಯಾವ ದಿಕ್ಕಿಗೆ? ಅದನ್ನ ಪೂರ್ವ ದಿಕ್ಕಿನಲ್ಲೇ ಚಿತ್ರಿಸ್ತಾರೆ ಸಾಮಾನ್ಯವಾಗಿ. ಆಮೇಲೆ ಇನ್ ಕೆಲವರು ಮನೆಯ ಮೇಲೆ ಸೂರ್ಯನ ಒಂದು ಚಿತ್ರನ ಬರೀತಾರೆ, ಕೆಂಪು ಗಂಧದಲ್ಲಿ ಸೂರ್ಯನ ಚಿತ್ರ ಬರೆದು ಅಲ್ಲಿಯೇ ಸೂರ್ಯನನ್ನ ಆವಾಹನೆ ಮಾಡಿ ಪೂಜಿಸುವಂತ ಪದ್ಧತಿ ಕೂಡ ಇದೆ. ಸೂರ್ಯನ ವಿಗ್ರಹ ಇಲ್ಲದೆ ಇದ್ರೆ ಆ ರೀತಿ ಕೂಡ ಮಾಡ್ತಾರೆ. ಓಕೆ ಓಕೆ. ಈಗ ಸಾಮಾನ್ಯವಾಗಿ ನಾವು ಹೇಳಿದಾಗೆ ಸೂರ್ಯ ನಾರಾಯಣನ ಒಂದು ಅಂಶ ಅಂತ ಹೇಳ್ತಾ, ಅದಕ್ಕೋಸ್ಕರ ಸೂರ್ಯನಾರಾಯಣ ಅಂತ ನಾವು ಕರೀತಾ ಹೋಗ್ತೀವಿ. ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಲೋ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ.
ನಾವು ಸಾಯಂಕಾಲವರೆಗೂ ಮಾಡ್ಬೋದು ಸರ್ ಸ್ನಾನ ಅಂತ ಮೇಡಮ್ ಕೇಳ್ತಾ ಇದ್ದೀನಿ ಸರ್. ಈಗ ಅವರ ಸಮಸ್ಯೆ ಏನಂದ್ರೆ ಸ್ನಾನವನ್ನ ಸಂಜೆವರೆಗೂ ಮಾಡಬಹುದೇ? ಇಲ್ಲ, ಆಕ್ಚುಲಿ ಸ್ನಾನ ಮಾಡ್ಬೇಕಾಗಿದ್ದು ಬೆಳಗ್ಗೆ ಸೂರ್ಯೋದಯ ಆದ ಸಂದರ್ಭದಲ್ಲಿ. ಇವತ್ತು ರಥಸಪ್ತಮಿ ದಿನ, ಅದಕ್ಕೆ ಅವಕಾಶ ಇಲ್ಲ. ಬೆಳಗ್ಗೆನೆ ಸ್ನಾನ ಮಾಡಿ ಸೂರ್ಯಾರಾಧನೆ ಮಾಡ್ಬೇಕು. ಸಂಜೆ ಸೂರ್ಯ ಮುಳುಗೋಗ್ತಿರ್ತಾನಲ್ವಾ, ಅವನ ಶಕ್ತಿಯೂ ಕುಂದಿರುತ್ತೆ. ಆ ಸಮಯದಲ್ಲಿ ನೀವು ಸ್ನಾನ ಮಾಡೋದಕ್ಕಿಂತ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ್ರೆ ಹೆಚ್ಚು ಫಲ ಅಂತ ಹೇಳ್ಬೋದು. ಖಂಡಿತ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನ ಅಂದ್ರೆ ಬೆಳಗಿನ ಜಾವ ಒಂದು 5:30-6 ಗಂಟೆ ಒಳಗೆ ನಾವು ಮಾಡಿದಾಗ ಹೆಚ್ಚು ಶಕ್ತಿಯುತವಾಗಿ ನಮಗೆ ಕಾಂತಿ ಕೂಡ ಸಿಗುತ್ತೆ, ತೇಜಸ್ಸು ಕೂಡ ಅಭಿವೃದ್ಧಿ ಹೊಂದುತ್ತೆ ಅಂತ ತಾವು ಹೇಳ್ತಾ ಹೋಗ್ತೀರಿ. ಈಗ ಸೂರ್ಯ ನಮಗೆ ಗೊತ್ತಿರೋ ಹಾಗೆ ನಾವು ಜನಪದದಲ್ಲಾಗಲಿ ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಸೂರ್ಯ ಪ್ರತಿಯೊಬ್ಬರಿಗೂ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟು ಸೂರ್ಯ ಇಲ್ಲಾಂದ್ರೆ ಏನೂ ನಡೆಯಲ್ಲ. ಇಂತಹ ಒಂದು ಸೂರ್ಯನಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಹೋಗ್ತಿರ್ತೀವಿ. ಇಂತಹ ಒಂದು ಸೂರ್ಯ ತನ್ನ ಪಥವನ್ನು ಇವತ್ತು ಬದಲಾವಣೆ ಮಾಡ್ತಾನೆ, ಅದು ಹೇಗೆ? ಸೂರ್ಯ ನಾನಾಗ್ಲೇ ಹೇಳ್ದಾಗೆ ಒಂದು ಬಂಗಾರದ ರಥ, ಅರುಣ ಅನ್ನೋ ಸಾರಥಿ ಇದ್ದಾನೆ. ಸೂರ್ಯ ಇವತ್ತು ರಥಸಪ್ತಮಿ ದಿನ ತನ್ನ ರಥವನ್ನ ಏರಿ ಉತ್ತರ ಗೋಳಾರ್ಧ ಇದೆಯಲ್ಲ ಆ ಕಡೆಗೆ, ಈಶಾನ್ಯ ದಿಕ್ಕಿನ ಕಡೆಗೆ, ಉತ್ತರ ದಿಕ್ಕಿನ ಕಡೆಗೆ ಚಲಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅದಕ್ಕೆ ಇದನ್ನ ಉತ್ತರಾಯಣ ಅಂತ ಕರಿತೀವಿ. ಒಂದು ವರ್ಷದಲ್ಲಿ 2 ಆಯನಗಳಿದೆ, ಉತ್ತರಾಯಣ ಮತ್ತೆ ದಕ್ಷಿಣಾಯನ ಅಂತ. ಈಗ ಮಕರ ಸಂಕ್ರಾಂತಿಯಿಂದ ಹಿಡಿದು ಸೂರ್ಯ ಮಕರ ಸಂಕ್ರಾಂತಿಯಿಂದ ಹಿಡಿದು ಕರ್ಕಾಟಕ ವೃತ್ತಕ್ಕೆ ಬರೋವರೆಗೂ ಉತ್ತರಾಯಣ ಅಂತ ಕರಿತೀವಿ. ಆಮೇಲೆ ಕರ್ಕಾಟಕಕ್ಕೆ ಬಂದ ಮೇಲೆ ಕರ್ಕಾಟಕ ರಾಶಿ ಸೂರ್ಯ ಪ್ರವೇಶ ಮಾಡಿದ್ರೆ ದಕ್ಷಿಣಾಯನ ಅಂತ ಕರಿತೀವಿ. ಸೊ ಈ ಉತ್ತರಾಯಣ ಪುಣ್ಯಕಾಲ ತುಂಬಾ ಪ್ರಸಿದ್ಧವಾದ್ದು. ಇಲ್ಲಿ ಎಲ್ಲ ಬಹಳ ಮುಖ್ಯವಾದಂತ ಪವಿತ್ರವಾದಂತ ಒಂದು ಕಾಲ ಅಂತ ಇದನ್ನ ಕರೀತಾರೆ. ನಮ್ಮ ಮಹಾಭಾರತದಲ್ಲಿ ಭೀಷ್ಮರು ಉತ್ತರಾಯಣಕ್ಕೋಸ್ಕರನೇ ಕಾಯ್ತಾ ಇದ್ರು, ತಮ್ಮ ಅಂತ್ಯದ ದಿನಗಳನ್ನ ಎಣಿಸ್ತಾ ಕಾಯ್ತಾ ಇದ್ರು. ರಥಸಪ್ತಮಿ ಆದ 4ನೇ ದಿನ ಅವರು ಪ್ರಾಣತ್ಯಾಗ ಮಾಡಿದ್ರು ಅಂತ ನಾವು ತಿಳ್ಕೋಬಹುದು. ಸೂರ್ಯ ಆರಾಧನೆಯಿಂದ ಹಲವಾರು ಜನ ಒಂದು ಲಾಭಗಳನ್ನ ಪಡ್ಕೊಂಡಿದ್ದಾರೆ. ಕ್ಷಯ ಪಾತ್ರೆ ಲಭ್ಯ ಆಗಿದ್ದು ಕೂಡ ಸೂರ್ಯನ ಕೃಪೆಯಿಂದಾನೆ ಅಂತ ನಾವು ಮಹಾಭಾರತದಲ್ಲಿ ತಿಳ್ಕೊಂಡು ಕರೆಯದೇ ನಂತರ. ಈಗ ಲಕ್ಷ್ಮೀಕಾಂತ್ ಶರ್ಮಾ ಅವರು ಎನ್ಆರ್ ಕಾಲೋನಿಯಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಾನು ಲಕ್ಷ್ಮೀಕಾಂತ್ ಶರ್ಮಾ. ನಮಸ್ಕಾರ, ಹೇಳಿ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಕೇಳೋಣ. ಕೇಳಿ. ಈ ಸೂರ್ಯ ನಮಸ್ಕಾರವನ್ನು ಪ್ರತಿ ಮಾಘ ಮಾಸದಲ್ಲಿ ಭಾನುವಾರ ಮಾತ್ರ ಪ್ರತಿ ಭಾನುವಾರ ಮಾಡ್ತಾರೆ. ಆಡೋ ಮಾತು ಅರ್ಥ ಆಗ್ತಿದ್ಯಾ? ಪ್ರತಿ ಮಾಘ ಮಾಸದಲ್ಲಿ ಪ್ರತಿ ಭಾನುವಾರ ಮಾಡ್ತಾರೆ. ಪ್ಲಸ್ ಇವತ್ತು ರಥಸಪ್ತಮಿ ದಿವಸದಲ್ಲೂ ಸಹ ಅದೇ ರೀತಿ ಮಾಡ್ತಾರೆ. ಅಂದ್ರೆ ಮಾಘ ಭಾನುವಾರದ ಮಹತ್ವ ಏನು, ರಥಸಪ್ತಮಿ ಮಹಾತ್ಮೆ ಹೇಳ್ತಾ ಇದಾರೆ, ಮಾಘ ಮಾಸದಲ್ಲೇ ಯಾಕೆ ಮಾಡ್ಬೇಕು? ಮಾಘ ಮಾಸದಲ್ಲಿ ಯಾಕೆ ಮಾಡ್ಬೇಕು? ಹೌದು, ಮಾಘ ಭಾನುವಾರ ಮಾಡೇ ಮಾಡ್ತಾರೆ. ಅದರಲ್ಲೇ ಕೆಲವರು ವರ್ಷ ಇಡೀ ಪ್ರತಿ ಭಾನುವಾರ ಮಾಡ್ತಾರೆ. ಮಾಘ ಮಾಸದಲ್ಲಿ ನಾನು ಹೇಳದ್ನಲ್ಲ ಸರ್ ಆಗ್ಲೇನೆ, ಈಗ ಚಳಿಗಾಲ ಕಳೆದು ಬೇಸಿಗೆ ಪ್ರಾರಂಭದ ದಿನಗಳು. ಸೊ ಸೂರ್ಯನ ಎಳೆ ಬಿಸಿಲಿಗೆ ಮೈಯನ್ನ ಒಡ್ಡೋದ್ರಿಂದ ಹಲವಾರು ಲಾಭಗಳಾಗತ್ತೆ. ಅದಕ್ಕೋಸ್ಕರನೇ ಈ ಮಾಘ ಭಾನುವಾರ ಸೂರ್ಯಾರಾಧನೆಯನ್ನು ಮಾಡ್ತಾರೆ, ಸೂರ್ಯ ನಮಸ್ಕಾರನ್ನು ಮಾಡ್ತಾರೆ. ಬೇರೆ ದಿನಗಳಲ್ಲೂ ಮಾಡಬಹುದು. ಮಾಘ ಮಾಸದಲ್ಲಿ ವಿಶೇಷವಾಗಿ ಈ ಒಂದು ಸಂಧಿ ಕಾಲ, ಇದು ಒಂದು ಕಾಲ ಕಳೆದು ಚಳಿಗಾಲ ಕಳೆದು ಬೇಸಿಗೆ ಕಾಲ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಹೆಚ್ಚಿನ ರೋಗಗಳನ್ನ ತಡೆಗಟ್ಟೋದಿಕ್ಕೆ ಬಿಸಿಲಿಗೆ ಮೈ ಒಡ್ಗೊಳ್ಳೋದು ತುಂಬಾ ಒಳ್ಳೇದು. ಚಳಿಯನ್ನ ಓಡಿಸೋದಿಕ್ಕೂ ಅದು ಅನುಕೂಲ. ಮತ್ತೆ ಸೂರ್ಯ ನಮಸ್ಕಾರದಿಂದ ದೇಹದಲ್ಲಿ ಚಲನೆ, ಅದು ಸ್ಟ್ರೆಚ್ ಜಾಸ್ತಿ, ದೇಹದ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ರಕ್ತ ಪರಿಚಲನೆ ಚೆನ್ನಾಗತ್ತೆ, ಮತ್ತೆ ಹೆಚ್ಚು ಆಕ್ಟಿವ್ ಆಗಿರೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಆ ದೃಷ್ಟಿಯಿಂದ ಮಾಘ ಮಾಸದಲ್ಲಿ ಎಳೆ ಬಿಸಿಲಿಗೆ ಮೈಯೊಡ್ಡಿ ಈ ಒಂದು ಆಸನಗಳನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೊಂದು ಕರೆ ಇದೆ, ಆನ್ಗಲ್ಲಿಂದ ಮಹಾದೇವರು ಕರೆ ಮಾಡಿದ್ದಾರೆ. ಹಲೋ 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 ಹಲೋ, ನಮಸ್ಕಾರ. ಹೇಳಿ. ನಮಸ್ಕಾರ. ನಿಮ್ ಪ್ರಶ್ನೆ ಕೇಳಿ. ಮನೆ ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ನಿಮ್ ಪ್ರಶ್ನೆ ಕೇಳಿ. ನಂದು ಶಿವರಾಶಿ, ನನಗೆ ಯಾಕೆ ನನಗೆ ಹಿಂಗಿರುದಲ್ಲ, ಸೂರ್ಯ ನಮಸ್ಕಾರ ದಿನ ಮಾಡ್ಕೊಂತ ಹೋಗುದಾ? ಈಗ ಅವರ ಪ್ರಶ್ನೆ, ಈಗ ನನಗೂ ಕೂಡ ಇದಕ್ಕೆ ಅದ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಸೂರ್ಯ ನಮಸ್ಕಾರ ಮಾಡಬಾರ್ದು ಅಂತ ಹೇಳುತ್ತೆ. ಈಗ ಯೋಗದಲ್ಲಿ ಹೆಣ್ಣು ಮಕ್ಕಳು ಕೂಡ ಅದನ್ನ ಮಾಡ್ತಾ ಹೋಗ್ತಿದ್ದಾರೆ. ಈಗ ಅವರ ಪ್ರಶ್ನೆ ಕೂಡ ಅದನ್ನೇ, ಮಾಡಬಹುದಾ ಹೇಗೆ ಅನ್ನೋದು? ಖಂಡಿತ ಮಾಡಬಹುದು. ಈಗಿನ ಆಧುನಿಕ ಕಾಲದ ಒತ್ತಡದ ಬದುಕಿನಲ್ಲಿ ಬರೋ ಕಾಯಿಲೆಗಳು
ಗಂಡು ಹೆಣ್ಣು ಅನ್ನೋ ಯಾವ ಭೇದನೂ ಇಲ್ಲ. ರಕ್ತದ ಒತ್ತಡ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಇನ್ನು ಹೆಣ್ಮಕ್ಳಿಗೆ ಅವರ ಋತುಚಕ್ರದ ಸಮಸ್ಯೆಗಳನ್ನೆಲ್ಲ ಪರಿಹಾರ ಆಗೋದಿಕ್ಕೆ ಈ ಒಂದು ಸೂರ್ಯ ನಮಸ್ಕಾರ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾಗಿ ಖಂಡಿತ ಮಾಡಬಹುದು. ಈಗ ವೈಜ್ಞಾನಿಕ ಕಾರಣ ಏನಿರ್ಬೋದು ಮೇಡಮ್? ವೈಜ್ಞಾನಿಕವಾಗಿ ಕೂಡ ಇದು ದೇಹವನ್ನ ಹಲವು ರೀತಿಯಲ್ಲಿ ನಾವು ಬಗ್ಗಿ ಬಾಗಿಸಿ ಎಲ್ಲ ಮಾಡ್ತೀವಲ್ವಾ, ಆಗ ನಮ್ಮ ದೇಹದ ಹಾರ್ಮೋನುಗಳು ಸರಿಯಾಗಿ ಉತ್ಪಾದನೆ ಆಗತ್ತೆ. ಸೊ ಹಾರ್ಮೋನುಗಳ ಕೊರತೆ ಇರೋರಿಗೆ ಇದರಿಂದ ದೇಹದಲ್ಲಿ ಒಂದು ಎಲ್ಲ ಮಾಡ್ತೀವಲ್ವಾ, ಆಗ ನಮ್ಮ ದೇಹದ ಹಾರ್ಮೋನುಗಳು ಸರಿಯಾಗಿ ಉತ್ಪಾದನೆ ಆಗತ್ತೆ. ಸೊ ಹಾರ್ಮೋನುಗಳ ಕೊರತೆ ಇರೋರಿಗೆ ಇದರಿಂದ ದೇಹದಲ್ಲಿ ಒಂದು ಹಾರ್ಮೋನುಗಳ ಉತ್ಪನ್ನ ಜಾಸ್ತಿ ಆಗೋದ್ರಿಂದ ಅವರಿಗೆ ಋತು ಸಂಬಂಧಿ ಸಮಸ್ಯೆಗಳಿಂದ ಅವ್ರು ಪಾರಾಗ್ತಾರೆ ಅಂತ ನನಗನ್ಸಿದೆ. ಹಾಗಾಗಿ ಹೆಣ್ಮಕ್ಳು ಕೂಡ ಮಾಡಬಹುದು. ಯಾಕಂದ್ರೆ ಕೆಲವು ಪುರಾಣಗಳಲ್ಲಿ ಹೇಳುತ್ತೆ ಹೆಣ್ಣು ಮಕ್ಕಳು ಸೂರ್ಯ ನಮಸ್ಕಾರವನ್ನ ಮಾಡಬಾರ್ದು, ಗಂಡು ಮಕ್ಕಳು ಮಾತ್ರ ಮಾಡಬಹುದು. ಈಗ ತಾವು ವೈಜ್ಞಾನಿಕವಾದ ಕಾರಣ ಕೂಡ ಕೊಟ್ಟಿದ್ದೀರಿ. ವೈಜ್ಞಾನಿಕವಾಗಿ ಖಂಡಿತವಾಗಿ ಇಬ್ರು ಕೂಡ ಮಾಡಬಹುದು. ಸರಿ, ಇವುಗಳ ನಂತರ ಈಗ ನಾವು ಈಗ ಪುರಾಣಕ್ಕೆ ಹೋದ್ರೆ ಅಲ್ಲಿ ರಾಮ ಕೂಡ ಸೂರ್ಯ ವಂಶಸ್ಥ ಅಂತ ಕೂಡ ಹೇಳ್ತೀವಿ. ಆ ನಂತರ ಮಹಾಭಾರತದಲ್ಲಿ ನಾವು ಬಂದಾಗ ಸೂರ್ಯ ಅಕ್ಷಿಪತ್ರೆಯನ್ನು ಕೊಟ್ಟ ಅಂತ ಕೂಡ ಇದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣ ಧರ್ಮರಾಯನಿಗೆ ಹಲವಾರು ಉಪದೇಶಗಳನ್ನ ಕೊಡ್ತಾನೆ. ಆಗ ಸೂರ್ಯ ಉಪಾಸನೆ ಬಗ್ಗೆನೆ ನಾನು ಆಗ್ಲೇ ಹೇಳಿದ್ನಲ್ಲ, ಯಶೋವರ್ಮನ ಕತೆ, ಅದನ್ನ ಧರ್ಮರಾಯನಿಗೆ ಕೃಷ್ಣನೇ ಹೇಳಿ ಸೂರ್ಯ ಉಪಾಸನೆ ಮಾಡಿ ಅಂತ ಹೇಳಿ ಸೂರ್ಯ ಉಪಾಸನೆಯ ಮೂಲಕ ಅಕ್ಷಯ ಪಾತ್ರೆಯನ್ನ ದ್ರೌಪದಿ ಪಡ್ಕೊಳ್ತಾಳೆ. ಅದು ಆಹಾರವನ್ನ ನೀಡ್ತಾ ಇರತ್ತೆ, ಅವರ ದಿನನಿತ್ಯದ ಒಂದು ಏನ್ ಅಗತ್ಯ ಇದೆ ಅಷ್ಟು ಆಹಾರವನ್ನ ಕೊಡೋ ಅಂತ ಒಂದು ಅಕ್ಷಯ ಪಾತ್ರೆ. ಅದು ಕೂಡ ಸೂರ್ಯನ ಸಹಾಯದಿಂದಾನೇ ಆಗಿದ್ದು. ಮತ್ತೆ ಇನ್ನೊಂದು, ನಾವು ಈ ಸಮಂತಕ ಮಣಿ ಕತೆ ಬರ್ತಲ್ಲ ಗಣೇಶನ ಇದರಲ್ಲಿ, ಅದು ಕೂಡ ಆ ಸಮಂತಕ ಮಣಿಯನ್ನ ಪಡ್ಕೊಳ್ಳೋದಿಕ್ಕೂ ಕೂಡ ಸೂರ್ಯನ ಉಪಾಸನೆಯೇ ಕಾರಣ ಆಯ್ತು. ಆ ಸಮಂತಕ ಮಣಿ ದಿನ ಕೇಳಿದ್ನೆಲ್ಲ ಎಷ್ಟೋ ಚಿನ್ನ ಕೊಡ್ತಾ ಇತ್ತು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಕೂಡ ಸೂರ್ಯನ ಅನುಗ್ರಹವೇ. ಅವನು ಸಮಂತಕ ಮಣಿಗಳ ಹಾರವನ್ನೇ ಹಾಕೊಂಡಿದ್ದ, ಒಂದು ಮಣಿಯನ್ನ ಕೊಟ್ಟ. ಆ ಒಂದು ಮಣಿನೇ ಎಷ್ಟು ಪ್ರಕಾಶಮಾನವಾಗಿತ್ತು ಅಂದ್ರೆ ಸೂರ್ಯನೇ ಬಂದ್ಬಿಟ್ನ ಭೂಮಿಗೆ ಅಂತ ಅನ್ಸೋಷ್ಟು ಪ್ರಕಾಶಮಾನವಾಗಿತ್ತು ಅದನ್ನ ಧರಿಸ್ಕೊಂಡು ಅವ್ನು ಬಂದಾಗ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಹೀಗೆ ಪುರಾಣಗಳಲ್ಲಿ ಹಲವಾರು ಸೂರ್ಯನ ಬಗ್ಗೆ ನಮ್ಗೆ ವಿಷಯ ಸಿಗುತ್ತೆ. ಸೂರ್ಯನಿಗೆ ಅರ್ಕ, ಮಿತ್ರ, ಹಲವಾರು ಹೆಸರುಗಳಿವೆ. ಪೂಹನ್, ಆಮೇಲೆ ದಿವಾಕರ, ಪ್ರಭಾಕರ. ದಿವಾಕರ ಅಂದ್ರೆ ದಿನವನ್ನ ಕೊಡೋನು, ಪ್ರಭಾಕರ ಅಂದ್ರೆ ಬೆಳಕನ್ನ ಕೊಡೋನು. ಹೀಗೆ ಹಲವಾರು ಹೆಸರುಗಳಿಂದ ಸೂರ್ಯನ ಕರಿತೀವಿ. ದ್ವಾದಶ ಆದಿತ್ಯರು ಅಂತ ಕೂಡ ಹೇಳ್ತಾರೆ, 12 ಜನ ಆದಿತ್ಯರಿದ್ದಾರೆ. ರಾಜನ್ ಅವರು ಮಲ್ಲೇಶ್ವರಂ ಕರೆ ಮಾಡಿದ್ದಾರೆ. ಹಲೋ 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 ರಾಜನ್ ಮಲ್ಲೇಶ್ವರಂ ಕರೆ ಮಾಡಿದ್ದಾರೆ. ಹಲೋ 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 ಸರ್, ಮಾತಾಡಿ ಮಾತಾಡಿ. ನಮಸ್ಕಾರ. ನಮಸ್ಕಾರ ಹೇಳಿ. ರಥ ಸಪ್ತಮಿ ಶುಭಾಶಯಗಳು. ತಮಗೂ ಅಷ್ಟೇ ಹೇಳಿ ಸರ್. ಈ ಮಾಘ ಮಾಸದಲ್ಲಿ ಅನೇಕ ತೀರ್ಥಕ್ಷೇತ್ರಗಳೆಲ್ಲ ಸ್ನಾನ ಎಲ್ಲ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅದೇ ಪದ್ಧತಿ ನಡ್ಕೊಂಡು ಬಂದಿದೆ. ಅದ್ರ ವಿಷಯವಾಗಿ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಮಾಡಿದ್ದೇನೆ. ಓಕೆ ಓಕೆ. ಅದು ಪದ್ಧತಿ ಸ್ನಾನ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು, ಅದು ಕಾನ್ಸೆಪ್ಟ್ ಬಗ್ಗೆ ಕೇಳ್ತೀನಿ. ತೀರ್ಥಕ್ಷೇತ್ರಗಳಲ್ಲಿ ಅದೇ ಮಾಘ ಮಾಸ ಸ್ನಾನ ಅನೇಕ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಈಗಾಗ್ಲೇ ಹೇಳಿದ್ದೀನಿ, ಈಗಾಗ್ಲೇ ನಾನು ಸ್ನಾನದ ಬಗ್ಗೆ ಹೇಳಿದೆ. ಇದು ಮಾಘ ಮಾಸದ ಸ್ನಾನ ತುಂಬಾ ಒಂದು ಪ್ರಸಿದ್ಧವಾದದ್ದು. ಹಲವಾರು ರೀತಿಯ ಪಾಪಗಳನ್ನ ಕಳಿಯತ್ತೆ ಅಂತ ನಾವು ನಂಬ್ಕೊಂಡಿದ್ವಿ. ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತ ಅರ್ಕ ಪರ್ಣ ಮಧ್ಯ ಸಪ್ತಮಯಿ ಸ್ನಾನ ಮಾಚರಿತ್ ಅಂತಾನೆ ಹೇಳ್ತಾರೆ. ಸೊ ಈ ಒಂದು ಈ ರಥಸಪ್ತಮಿಯ ಸ್ನಾನ ಇರ್ಬೋದು, ಮಾಘ ಮಾಸದ ಸ್ನಾನ ಇರ್ಬೋದು, ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ನದಿಗಳಲ್ಲಿ ಸ್ನಾನ ಮಾಡಿದಾಗ ನಮಗೆ ಅಲ್ಲಿ ದೇವರ ದರ್ಶನವೂ ಆಗತ್ತೆ. ಆ ನದಿಯಲ್ಲಿ ಸ್ನಾನ ಮಾಡಿದಾಗ ಅದು ಬೆಳಗ್ಗೆ ಚಳಿ ಇರುತ್ತೆ ನೋಡಿ, ನಾವು ಬಿಸಿ ಬಿಸಿ ನೀರು ದಿನ ಮನೇಲಿ ಸ್ನಾನ ಮಾಡ್ತೀವಿ, ಆದ್ರೆ ನದಿಗಳಲ್ಲಿ ಯಾರು ನಮಗೆ ಬಿಸಿ ನೀರು ಕಾಯಿಸಿಟ್ಟಿರೋದಿಲ್ಲ. ಸೊ ಆ ತಣ್ಣೆ ನೀರಿನ ಸ್ಪರ್ಶ ಒಂದು ರೀತಿಯ ಒಂದು ಹೊಸ ಉತ್ಸಾಹವನ್ನ ನವ ಚೈತನ್ಯವನ್ನ ದೇಹಕ್ಕೆ ತಂದ್ಕೊಡತ್ತೆ. ಆ ರೀತಿಯಲ್ಲಿ ಆ ದೇಹಕ್ಕೆ ಒಂದು ಹೊಸ ಚೇತನ ಸಿಗತ್ತೆ ಅಂತ ಹೇಳ್ಬಹುದು. ಮತ್ತೆ ಆ ಸ್ನಾನ ಮಾಡುವಾಗಲೂ ಎಳೆ ಬಿಸಿಲಿಗೆ ನಮ್ಮ ದೇಹವನ್ನ ನಾವು ಒಡ್ಕೋತೀವಿ. ಈ ಕಡೆ ತಣ್ಣಗಿರೋ ನೀರು ಆ ಕಡೆ ಎಳೆ ಬಿಸಿಲು ಎರಡೂ ಸೇರಿ ದೇಹಕ್ಕೆ ಹಿತವನ್ನ ಉಂಟು ಮಾಡತ್ತೆ. ಹಂಗಾಗಿನೇ ಈ ಮಾಘ ಸ್ನಾನಕ್ಕೆ ತುಂಬಾ ಮಹತ್ವ ಇದೆ. ಮತ್ತೆ ಈ ಸ್ನಾನ ಮಾಡೋದ್ರ ಜೊತೆಗೆ ಅಲ್ಲೇ ಇರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ದೇವರ ದರ್ಶನವೂ ಆಗತ್ತೆ. ಅದು ಕೂಡ ನಮ್ಗೆ
ಮನಸ್ಸಿಗೆ ಉತ್ಸಾಹವನ್ನ ಭಕ್ತಿಯನ್ನ ತಂದ್ಕೊಡತ್ತೆ, ಅದು ಕೂಡ ಒಳ್ಳೇದು. ಆ ದೃಷ್ಟಿಯಿಂದ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಮತ್ತೊಂದು ಕರೆ ಇದೆ ಮೇಡಮ್, ಪದ್ಮಾ ಅವರು ಪೀಣ್ಯದಿಂದ ಕರೆ ಮಾಡಿದ್ದಾರೆ. ಹಲೋ 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 ಹಲೋ, ಹಾ ಮಾತಾಡಿ. ಪದ್ಮಾ ಅಂತ, ಪೀಣ್ಯ ಸೆಕೆಂಡ್ ಸ್ಟೇಜಿಂದ. ಹಾ, ಇದು ಮಾಡದೇ ಇದ್ದೆ ಮತ್ತು ಬೇಗ ನಾವಂಗೆ ಸ್ನಾನ ಮಾಡಿ ಮಾಡುದು. ಡೈಲಿ ಭಾನುವಾರಲ್ಲೇ ಮಾಡ್ಬೋದಾ? ಡೈಲಿ ಭಾನುವಾರನೇ ಮಾಡಬಹುದು ಅಂತ. ಈಗ ಸೂರ್ಯ ನಮಸ್ಕಾರ ಯಾವಾಗ್ಲೂ, ಸೂರ್ಯ ನಮಸ್ಕಾರ ಯಾವಾಗ ಬೇಕಾದ್ರೂ ಮಾಡಬಹುದು. ಓಕೆ, ಅದಲ್ಲ ದಿನವೂ ಮಾಡಬಹುದು, ಭಾನುವಾರನೂ ಮಾಡಬಹುದು. ಮಾಘ ಭಾನುವಾರ ಅಂತೂ ತುಂಬಾ ಸೂರ್ಯನ ಆರಾಧನೆಗೆ ವಿಶಿಷ್ಟವಾಗಿರ್ತಕ್ಕಂತ ದಿನ. ಬೆಳಗ್ಗೆನೆ ಎದ್ದು ಸೂರ್ಯನ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಾರೆ. ಅಲ್ಲ, ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರ ಅಂತ ಹೇಳ್ಬಿಟ್ರೆ ಅವ್ರು 10 ಗಂಟೆಗೆಲ್ಲ ಮಾಡಬಾರ್ದು, ಬೆಳಗ್ಗೆ ಬೇಗ ಮಾಡ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 6 ಗಂಟೆಗೆ ಮುಂಚೆ ಅವರು ಸೂರ್ಯನ ಎಳೆ ಬಿಸಿಲು ಬೀಳ್ತಿರುವಾಗ ಮಾಡ್ಬೇಕು, ಹೊರಗಡೆ ಮಾಡ್ಬೇಕು. ಸೊ ಹಾಗಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮಾಡ್ಕೊಬೇಕು. ಅಲ್ಲ, ಈಗಿನ ವೈಜ್ಞಾನಿಕವಾಗಿ ನಾವು ನೋಡಕ್ ಹೋದ್ರೆ ಈ ಸಾಮಾನ್ಯವಾಗಿ ಈಗಿನ ಹೊರಗಡೆ ಮಾಡಕ್ಕಂತ ಆಗೋದಿಲ್ಲ. ಈಗ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಅಲ್ಲಿ ವಾಸ ಮಾಡೋದ್ರಿಂದ, ಆದ್ರೆ ಕೆಲವು ಕಡೆ ಕೆಲವು ಪಾರ್ಕ್ಗಳಲ್ಲೆಲ್ಲ ನಗರವಾಸಿಗಳಿಗೆ ಪಾರ್ಕ್ಗಳೆಲ್ಲ ಯೋಗಾಭ್ಯಾಸಕ್ಕೋಸ್ಕರನೇ ಒಂದು ಮಂಟಪ ತರ ಕಟ್ಟಿರ್ತಾರೆ, ಅಂತ ಕಡೆ ಹೋಗಿ ಮಾಡ್ಬೋದು. ಇಲ್ಲಾಂದ್ರೆ ಸಾಮೂಹಿಕ ಯೋಗಾಸನಗಳು ಸೂರ್ಯ ನಮಸ್ಕಾರಗಳನ್ನ ಆಯೋಜಿಸಿರ್ತಾರೆ, ಹಲವಾರು ಸಂಘ ಸಂಸ್ಥೆಗಳು ಈಗ ಆಯೋಜಿಸ್ತಾ ಇರ್ತಾರೆ, ಅಂತ ಕಡೆ ಕೂಡ ಹೋಗಿ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಮನೆಯ ಮಹಡಿ ಮೇಲೆ ಟೆರೆಸ್ ಮೇಲೆ ಬಿಸಿಲಚ್ಚಿನ ಮೇಲೆ ಹೋಗಿ ಕೂಡ ಮಾಡ್ಕೋಬಹುದು. ಬಿಸಿಲಿಗೆ ನೀವು ಮೈ ಒಡ್ಗೊಳ್ಳಕ್ಕೂ ಅವಕಾಶ ಸಿಗುತ್ತೆ. ಖಂಡಿತವಾಗಿ ಬಹಳ ಸಮಂಜಸ್ವಾದ ಉತ್ತರವನ್ನ ಕೊಟ್ರಿ. ಈಗ ತಾವು ನಾವು ಹೇಳ್ತಾ ಇದ್ರೆ ಶಮಂತಕಮಣಿ ಬಗ್ಗೆ ಒಂಚೂರು ಹೇಳ್ತಾ ಇದ್ರೆ ಅದನ್ನ ಹಾಗೆ ಬಂತು. ಸೊ ಈ ಶಮಂತಕಮಣಿ ಕೂಡ ಸೂರ್ಯನಿಂದನೇ ಪಡ್ಕೊಂಡಿದ್ದು. ಸೊ ಹೀಗೆ ನಮ್ಗೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ವಿಷಯಗಳು ಸಿಗುತ್ತೆ. ಸೂರ್ಯನಿಗೆ ಸಂಜ್ಞಾ ಮತ್ತೆ ಛಾಯಾ ಅಂತ ಇಬ್ರು ಪತ್ನಿಯರು, ಸೂರ್ಯನ ಮಕ್ಕಳು ಯಮ ಮತ್ತೆ ಯಮುನಾ ನದಿ ಇದೆಯಲ್ಲ, ಯಮಿ ಯಮ ಯಮಿ ಸಂವಾದ ಅಂತಾನು ಬರುತ್ತೆ ನಮ್ಗೆ. ಈ ಯಮ ಮತ್ತೆ ಯಮಿ ಇಬ್ರು ಅವನ ಮಕ್ಕಳು. ಹಾಗೇನೆ ಶನಿದೇವ ಕೂಡ ಸೂರ್ಯ ಪುತ್ರ ಅಂತಾನೆ ಕರೀತಾರೆ. ಈ ಸೂರ್ಯನ ಪರಿವಾರ ಒಂದು ಸೂರ್ಯ ಲೋಕ ಅನ್ನೋ ಜಾಗದಲ್ಲಿದೆ ಅಂತಾನು ಕೂಡ ಹೇಳ್ತಾರೆ. ಸೂರ್ಯ ತನ್ನ ನೋಡಿ, ನಾವು ಸೂರ್ಯನಿಂದ ಕಲಿಬೇಕಾಗಿರೋ ಶಿಸ್ತಿದೆಯಲ್ಲ ಅದು ಬಹಳ ಮುಖ್ಯ. ಒಂದು ದಿನನು ಒಂದು ಕ್ಷಣವೂ ತಡ ಮಾಡದೆ ಅವನು ಕಾಣಿಸ್ಕೊಂಡು ಜಗತ್ತಿಡೀ ಬೆಳಕು ಕೊಡ್ತಾನೆ. ಆ ಒಂದು ಸಮಯ ಪಾಲನೆ ನಮ್ಗೆ ತುಂಬಾ ಸೂರ್ಯನಿಂದ ಕಲ್ತ್ಕೋಬೇಕಾದಂತ ಮೊದಲನೇ ಆದರ್ಶ ಅಂತ ಅನ್ಸುತ್ತೆ. ನಾವೆಲ್ಲರೂ ನಮ್ಮ ಕರ್ತವ್ಯದಲ್ಲಿ ನಮ್ಮ ಸಮಯ ಪಾಲನೆ ಬಿಟ್ಟೇ ಬಿಡ್ತೀವಿ. ಸೂರ್ಯ ಒಂದು ದಿನವೂ ತಡ ಮಾಡೋದಿಲ್ಲ, ಒಂದು ದಿನವೂ ರಜಾ ತಗೊಳ್ಳೋದಿಲ್ಲ ನಮ್ಮ ಹಾಗೆ. ಹಾಗಾಗಿ ಅವನ ಒಂದು ಕರ್ತವ್ಯ ಪರಿಪಾಲನೆ ಸಮಯ ನಿಷ್ಠೆ ನಮ್ಗೆಲ್ಲ ತುಂಬಾ ಆದರ್ಶ. ಸೊ ಇವತ್ತಿನ ಯುವ ಪೀಳಿಗೆಗೆ ಎಷ್ಟೋ ಜನಕ್ಕೆ ಈಗ ಕೆಲವಾರು ಹಬ್ಬಗಳು ಹಲವಾರು ಹಬ್ಬಗಳನ್ನ ಪರಿಚಯಗಳೇ ಇರಲ್ಲ, ಅಂಥದ್ರಲ್ಲಿ ಈ ರಥಸಪ್ತಮಿ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆಗೆ ತಾವು ಏನು ಸಂದೇಶವನ್ನ ಕೊಡಕ್ಕೆ ಇಷ್ಟಪಡ್ತೀರಿ? ಇಂದಿನ ಯುವ ಪೀಳಿಗೆಗೆ ನೀವು ಹಬ್ಬಗಳ ಆಚರಣೆಯನ್ನ ಅಂದ್ರೆ ಮೂಗ್ಮುರಿ ಅದನ್ನ ಬಿಟ್ಬಿಟ್ಟು ಅದ್ರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕವಾದಂತ ಒಂದು ಸಂಬಂಧ, ಪ್ರಾಕೃತಿಕವಾದ ಸಂಬಂಧನ ಅರ್ಥ ಮಾಡ್ಕೋಬೇಕು. ಸೂರ್ಯ ಎಲ್ರಿಗೂ ಬೇಕಾದವನು. ಸೂರ್ಯ ಇಲ್ದಿದ್ರೆ ಜಗತ್ತಿಲ್ಲ, ಸೃಷ್ಟಿ ಇಲ್ಲ, ಯಾವ ಜೀವಿಗಳು ಬದುಕಕ್ ಸಾಧ್ಯ ಇಲ್ಲ. ಇವತ್ತು ಭೂಮಿ ಮೇಲೆ ಏನಾದ್ರೂ ಜೀವಿಗಳು ಇದ್ದೀವಿ ಅಂದ್ರೆ, ಜೀವ ವಿಕಾಸ ಆಗಿದೆ ಅಂದ್ರೆ, ಅದಕ್ಕೆ ಸೂರ್ಯನ ಒಂದು ಬೆಳಕು ಸರಿಯಾದ ಪ್ರಮಾಣದಲ್ಲಿ ಬೆಳಕು ಶಾಖ ಸಿಕ್ಕಿರೋದೇ ಕಾರಣ. ಬೇರೆ ಯಾವ ಗ್ರಹಗಳಲ್ಲೂ, ಸೌರಮಂಡಲದ ಬೇರೆ ಯಾವ ಗ್ರಹಗಳಲ್ಲೂ ಈ ರೀತಿ ಜೀವ ವಿಕಾಸ ಆಗಿಲ್ಲ, ಭೂಮಿಯಲ್ಲಿ ಮಾತ್ರ ಆಗಿದೆ ಅಂದ್ರೆ ಅದಕ್ಕೆ ಕರೆಕ್ಟ್ ಆದಂತ ಒಂದು ಪ್ರಮಾಣದಲ್ಲಿ ನಮ್ಗೆ ಬೆಳಕು ಶಾಖ ಸಿಕ್ಕಿದೆ. ಹಾಗಾಗಿ ಇಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಬದುಕಿಗೆ ನೇರ ಸಂಬಂಧ ಇರೋದು ಸೂರ್ಯನ ಜೊತೆ. ಸೊ ನಮ್ಗೆ ದಿನನಿತ್ಯ ಬೇಕಾದಂತ ಆಹಾರಕ್ಕೆ ಬೇಕಾದಂತ ಹಸಿರನ್ನ ಬೆಳೆಸೋದಕ್ಕೆ ಸೂರ್ಯನ ಬೆಳಕು ತುಂಬಾ ಅಗತ್ಯ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಸೊ ನಮ್ಗೆ ಇರೋದಿಕ್ಕೆ ಜೀವ ಕೊಟ್ಟವನು, ಆಹಾರ ಕೊಟ್ಟವನು, ಅತಿಯಾದ ಶೀತದಿಂದ ಶಾಖವನ್ನ ಕೊಟ್ಟು ನಮ್ಮನ್ನ ಕಾಪಾಡ್ದವನು. ಸೊ ನಾವು ಅಂತಹ ಒಂದು ದೇವ ಅವನು, ಅವನಿಗೆ ನಮ್ಮ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ ಹಬ್ಬದ ರೂಪದಲ್ಲಿ. ಅಷ್ಟೇ ಒಂದು ಪ್ರಕೃತಿಯ ಅಂಶಕ್ಕೆ ನಾವು ನಮ್ಮ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀವಿ. ಪ್ರತಿನಿತ್ಯ ಅದು ನಮ್ಮನ್ನು ಕಾಪಾಡ್ತಿದೆ ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ನೀವು ಹಬ್ಬ ಸಂಪ್ರದಾಯ ಮೂಢನಂಬಿಕೆ ಅಂತ ಭಾವಿಸ್ದೇನೆ ಒಂದು ಗ್ರ್ಯಾಟಿಟ್ಯೂಡ್, ಪ್ರಕೃತಿಗೆ ಸಲ್ಲಿಸುವಂತ ಒಂದು ಕೃತಜ್ಞತೆ ಅಂತ ತಿಳ್ಕೊಂಡು ಈ ಹಬ್ಬವನ್ನ ಆಚರಿಸಿ ಅಂತ ನನ್ನ ಒಂದು ಸಲಹೆ.
ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಸೂರ್ಯನ ಬೆಳಕು ನಮಗೆ ಬೀಳದೆ ಇದ್ರೆ ಸನ್ಬಾತ್ ಅಂತ ಎಷ್ಟೋ ಜನ ಮಾಡ್ತಾರೆ, ಸೂರ್ಯ ಸ್ನಾನ ಮಾಡ್ತಾರೆ, ಚರ್ಮ ಕಾಯಿಲೆಗಳಿಗೆ ತುಂಬಾ ಒಳ್ಳೇದು ಸೂರ್ಯನ ಒಂದು ಬೆಳಕು ಅಂತ ಕೂಡ ಹೇಳ್ಬೋದು. ಓಕೆ, ಇಷ್ಟೊಂದು ತಾವು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ವಿಚಾರಗಳನ್ನ, ಸೂರ್ಯನ ಸೂರ್ಯನಾರಾಯಣನ ಒಂದು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಮೇಡಮ್, ತಾವು ರಥಸಪ್ತಮಿಯಲ್ಲಿ ಭಾಗವಹಿಸಿ ರಥಸಪ್ತಮಿಯ ಶುಭಾಶಯಗಳನ್ನ ಮತ್ತೊಮ್ಮೆ ತಮಗೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಎಲ್ರಿಗೂ ವಂದನೆಗಳು. ಜಗತ್ತಿನ ಕತ್ತಲು, ಅಜ್ಞಾನದ ಕತ್ತಲು ಕಳೆದು ಜ್ಞಾನದ ಬೆಳಕು ಬರಲಿ. ಈಗ ಅನಾರೋಗ್ಯವೇ ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಆರೋಗ್ಯದಾತನಾದ ಸೂರ್ಯ ಎಲ್ರಿಗೂ ಆರೋಗ್ಯ ಕೊಡಲಿ, ದೇಶದಲ್ಲಿ ನೆಮ್ಮದಿ ಶಾಂತಿ ನೆಲೆ ಆಗಲಿ ಅಂತ ಈ ರಥಸಪ್ತಮಿ ದಿನ ನಾನು ಆ ಭಗವಂತ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.